तर लिटरली क्लाउड्स म्हटले होते. ಪ್ಯಾಕಿಂಗ್ ಫುಲ್ ನಡೆಸ್ಬಿಟ್ಟಿಲ್ಲ ಹೊಟ್ಟ ಗೆಚ್ಚಿ ಬಿಡಂಗಾರ ಅದು ಏನು ಗೊತ್ತಿಲ್ಲ ನಂಗ ಎಲ್ಲಿ ಹೋಗೋದು ಏನು ಗೊತ್ತಿಲ್ಲ ದೋಸ್ತೆ ಸರ್ಪ್ರೈಸ್ ಮತ್ತೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲ ಅಂದ್ರೆ ಅಂದ್ರೆ ಮೇನ್ ಲೊಕೇಶನ್ ಈಗ ಹುಬ್ಳಿಗೆ ಹೋಗೋದು ಫಸ್ಟ್ ಇಲ್ಲಿಂದ ಹುಬ್ಳಿಗೆ ಹೋಗೋದು ಹುಬ್ಳಿ ಹೋಗಿ ಸಿದ್ಧಾರೂರ್ ಮಠಕ್ಕೆ ನಮಸ್ಕಾರ ಮಾಡಿ ಇಲ್ಲಪ್ಪ ಅದೇ ಎಲ್ಲೆಲ್ಲ ಹೋಗೋದು ಮತ್ತೇನೋ ದೇವರಾದ ನೋಡ್ಬೇಕಲ್ಲ ಫಸ್ಟ್ ಹುಬ್ಳಿಗೆ ಹೋಗೋದು ಹುಬ್ಳಿಗೆ ಹೋಗಿ ಅಲ್ಲೇ ಪ್ಲಾನ್ ಮಾಡೋದು ಎಲ್ಲೆಲ್ಲ ಹೋಗೋದು ಅಂತ ಸೋ ಹುಬ್ಳಿಗೆ ಹೋದ್ಮ್ಯಾಗ ಹೇಳ್ತೀವಿ ಎಲ್ಲೆಲ್ಲ ಹೋಗ್ತೀವಿ ಅಂತ ಅಲ್ಲಿ ತಕ ನೋಡ್ರಿ ವಿಡಿಯೋ ಹುಬ್ಳಿ ಸಿಗುಂತೋ ಸೋ ಜಸ್ಟ್ ಈಗ ರೆಡಿ ಆಗಿನಿ ಸೋ ಈಗ ಗೋಕಾಕೇಂದ್ರ ಹುಬ್ಳಿಗೆ ಹೋಗೋದೈತಿ ಓ ಇವನ್ ನನ್ನ ಜೊತೆ ಚಿಂಟು ಬರಾಮದನ ಇವೆಲ್ಲ ರೆಡಿ ಆಗ್ಯಾನ ಮನಿಗೆ ಹಂಗ ಆತ ನೋಡ್ದು ಚಿಂತೆ ಏನ ಹೇಳತ್ತಿದ್ವಿ ಆಗಲ್ಲಿ ಸ್ಟೋರಿ ಹೇಳತ್ತಿದ್ಲ ಈಗ ಸಮೋಸ ಹೆಂಗಿತ್ತ ರೋಹಿಣಿ ಅಂತ ತಂಗಿ ರೋಹಿಣಿ ಹಂಗ ಕರ್ತಾನ ಹಂಗ ಕರ್ತಾನ ಇಲ್ಲ ಅದು ನಮಗೆ ಇಲ್ಲಿ ಇದು ಕ್ರೊಕೊಡೈಲ್ ಕರ್ಕೊ ಬೇಕಾಗಿತ್ತು ಹ್ಯಾರಿ ಪಾಟರ್ ಇಂದ ಅಮ್ಮಂದ ಕಸಿನ್ ಹೆಸರೇನು ಆಪ್ಷನ್ ಎ ಶಾಂತಪ್ಪ ಮಿಸ್ಟರ್ ಡೆಲಿನಾ ಆಪ್ಷನ್ ಬಿ ಮಿಸ್ಟರ್ ಡೆಲೆನ್ ಐ ಮೀನ್ ಮಿಸ್ಸಸ್ ಡೆಲಿನಾ ಆಪ್ಷನ್ ಆಪ್ಷನ್ ಸಿ ಮಿಸ್ಸಸ್ ನವಿತಾ ಮಿಸ್ಸಸ್ ಹೆಂಗಾದ ಡಿ 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 ಇಲ್ಲ ಮಿಸ್ಸಸ್ ನವಿತಾ ಮಿಸ್ಸಸ್ ನವಿತಾ ಅದ ಕಸಿನ್ ಕಸಿನ್ ಏನ್ ಯಾರು ಏ ಆಪ್ಷನ್ ಕಟ್ಟಿ ನವಿತಾ ಮಿಸ್ಸಸ್ ಡೆಲಿನಾ ಏ ಭೀಮಾ ಮಿಸ್ಸಸ್ ಡೆಲಿನಾ ಜಲಿನ ಹೌದು ಬರೋಬರ್ ಬಾ ಹೊರಗ್ ನಡಿ ಇಂಗ್ಲಿಷ್ ಟೀಚರ್ ಯಾರ
manifestations turning into reality and photo drunk a blur ರೀಲ್ ಸತ್ತ ನೋಡ್ಬೇಡ್ರ ಮಕ್ಕರು ಮುಂಜೆ ಲಗೂಟ 3 ಗಂಟೆಗೆ ಎದ್ದು ಹೋಗ್ಬೇಕ ನೋಡಲ್ರು ರೋಹನ್ ಹೇಳತನ ಎಲ್ಲರಿಗೂ ಮಕ್ಕ ಅಂತ ಅವ ರೀಲ್ಸ್ ತಿಕ್ಕತಾನ ದೋಸ್ತ ಈ ಎಲ್ಲರೂ ಕನೆಕ್ಟ್ ಆಗಿದ್ರು ಈಗ जर्नी रेडी नेक्स्ट प्लेस शिवमोग जोग फॉल्स सिक्स आवर्स जर्नी थी सिक्स आवर्स लो इलिंद जो फॉल्स थ्री एंड हाफ फोर मोबाइल जो फॉल्स इलिंद थ्री एंड हाफ फोर फोर एंड हाफ 170 अंदर फोर फोर आते फोर आते फोर फोर आते फोर आते फोर इंतर फाइव आवर्स इलिंद का फुल कार था मजा मर देती ಫೈನಲಿ ಬಂದಿವಿ ಜೋಗ್ ಫಾಲ್ಸ್ ಗೆ ಹೋಗೋಣಂತ ಜೋಗ್ ಫಾಲ್ಸ್ ಬಂದ್ಕೊಂಡು ಎಲ್ಲರೂ ಎದ್ದಾರ ನೋಡಿ ಎಲ್ಲ ರೆಡಿ ಆಗ್ತಾರೆ ಈಗ ಶೂಸ್ ಹಾಕೊಂಡ ಇನ್ನ ಎಷ್ಟು ದೂರ ಐತೋ ಒಳಗ ಹೋದ್ರೆ ಮುಗಿತು ಬಂದು ಮುಗಿತು ಆಲ್ಮೋಸ್ಟ್ ಬಂದು ನಡ್ಕೋ ತಗೋದು ಎಷ್ಟು ಮುಂದೆ ಮತ್ತೆ इंस्टाग्राम बंदेन सुम हम आरोप सर ಬರಂಗಿಲ್ಲ Finally we reached Jog Falls Moka Falls ki to baad daud de ide idu yes daud de idna ko idu world da second largest ena first largest hai ಶಕೆ ಇತ್ತು ಅಪ್ಪ ಅದರಾಗ ನೋಡ್ಲಿಲ್ಲ ಇದು ಫುಲ್ ಸ್ಲೀವ್ಸ್ ಹಾಕೊಂಡಿನಿ ಮ್ಯಾಲೆ ನಾನು ಬ್ಲಾಕ್ ನೀ ಬ್ಲಾಕ್ ಹಾಕೊಂಡು ಬಾಸ್ ಅಪ್ ಮಾಡಿದ್ಯೋ ಅಪ್ಪ ನೋಡಿಲ್ಲಿ
ಈಗ 12 ಗಂಟೆ ಐತೆ ಎಕ್ಸಾಕ್ಟ್ 12 ಗಂಟೆ ಐತೆ ಬಾಳ ಅಂದ್ರೆ ಬಾಳ ಕೆಟ್ಟ ಸಿಕೈತಿ ಮತ್ತೆ ನಿಂದು ಇದು ಫಸ್ಟ್ ಟೈಮ್ ಲಕ್ಕ ಫಸ್ಟ್ ಟೈಮ್ ನಂದು ಇದು ಫಸ್ಟ್ ಟೈಮ್ ಈ 2 ಮಂತ್ಸ್ ಹಾಲಿಡೇಸ್ ಅದ ಈಗ ನಂಗೆ ನೀ ನೆಕ್ಸ್ಟ್ ಮತ್ತೆ ಎಲ್ಲ ಹೋಗ್ನಿ ಅಂದ್ರೆ ಟ್ರಿಪ್ ಎಲ್ಲ ಆದ್ಮೇಲೆ ಟ್ರಿಪ್ ಎಲ್ಲ ಆದ್ಮೇಲೆ ನಮ್ಮ ಕಾಲೇಜ್ ಅಲ್ಲಿ ಅಂಕಲ್ ಇದು ಅಲ್ಲಿ ಮೇನ್ ಲ್ಯಾಂಗ್ವೇಜ್ ಅರ್ಮೇನಿಯಕ್ ಐತ್ರಿ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ರಷ್ಯನ್ ಮಾಡ್ಯಾರ ಅವರು ಫಸ್ಟ್ ಅರ್ಮೇನಿಯನ್ ಕಲಿಬೇಕು ರಷ್ಯನ್ ಕಲಿಬೇಕು ಕಂಪಲ್ಸರಿ ಮಾತಾಡಲಿಕ್ಕೆ ಬರಲಿಲ್ಲ ಅವರಿಗೆ ಅವ್ರದ್ದು ನಮ್ಗೆ ಇಂಡಿಯಾದವ್ರಿಗೆ ಏನು ಒಂದು ಪ್ಲಸ್ ಪಾಯಿಂಟ್ ಅಂದ್ರಿ ನಮ್ದು ಫೋರ್ತ್ ಇಯರ್ ಆದ್ಮೇಲೆ ನಮ್ಗೆ ಜಾಬ್ ಸಿಗ್ಬೋದ್ರಿ ಅಲ್ಲಿ ಅಂದ್ರೆ ನೀವು ಫುಲ್ ಪರ್ಫೆಕ್ಟ್ ಅಂದ್ರೆ ಕಂಟ್ರಿ ಲ್ಯಾಂಗ್ವೇಜ್ ಬಂತಂದ್ರೆ ಅದು ಅರ್ಮೇನಿಯನ್ ಲ್ಯಾಂಗ್ವೇಜ್ ಅವ್ರ ಕಾನ್ಫರೆನ್ಸ್ ಕಳಿಸ್ತಾರೆ ಈಗ ಕಾನ್ಫರೆನ್ಸ್ ಎಲ್ಲ ಇಂಗ್ಲಿಷ್ ದಾಗ ಇರ್ತದೆ ಅಲ್ರಿ ಅದು ಅವ್ರಿಗೆ ನಾವು ಕಾನ್ಫರೆನ್ಸ್ ಹೋಗಿ ಬಂದು ಅರ್ಮೇನಿಯಾದಾಗ ಮಾತಾಡ್ಬೇಕ್ರಿ ಇವರಿಗೆ ಟ್ರಾನ್ಸ್ಲೇಟ್ ಮಾಡ್ಬೇಕ್ರಿ ಅವ್ರ ಪೇಮೆಂಟ್ ಎಲ್ಲ ಚಲೋ ಕೊಡ್ತಾರೆ ನನ್ನ ಪ್ರಕಾರ ಕಲ್ತ್ಬಿಡು ಚಲೋ ನೋಡು ಹಾರೀ ನಾನು ಆಕ್ಚುಲಿ ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರ ನಾನು ಭಾರಿ ಮರಾಠಿ ವಿರೋಧಿ ಸಣ್ಣವಿದ್ದಾಗ ಭಾಷಾ ವಿರೋಧ ಮಾಡ್ಕೊಂಡು ಸೊ ಈಗ ವಾಪಸ್ ಹೊಂಟೀವಿ ಈಗ ನೆಕ್ಸ್ಟ್ ಎಲ್ಲಿ ಹೋಗುದ್ರಿ ಅಂಕಲ್ ನೆಕ್ಸ್ಟ್ ಶಿವಮೊಗ್ಗ ಕೆಮ್ಮಣ್ಣುಗುಂಡಿ ಹೋಗಿ ಶಕಿ ಬಾಳ ಐತಿ ಗಿಚ್ಚೆ ಅದ ನಾನು ಅವಾಗ ಮರಾಠಿ ವಿರೋಧಿಸ್ತಿದ್ದೆ ಕಾರಣ ಏನಂದ್ರೆ ನಮ್ ಕಾಕುನ್ ಮನೆಗೆ ನಮ್ ಕಾಕು ಮರಾಠಿ ಮಹಾರಾಷ್ಟ್ರ ಕಾಕು ಮಹಾರಾಷ್ಟ್ರ ಬಿಟ್ಟು ಸೊ ಅವರು ಮರಾಠಿ ಟಿವಿ ಹಚ್ಚವ್ರು ನಮ್ಗೆ ಸಿಟ್ಟು ಬರ್ತಿದ್ರು ಅದಕ್ಕೆ ಮರಾಠಿ ದ್ವೇಷ ಮಾಡ್ತಿದ್ದೆ ಹಿಂದಿನೂ ದ್ವೇಷ ಮಾಡ್ತಿದ್ದೆ ನಾನು ಪಕ್ಕಾ ಕನ್ನಡಿಗ ರೀ ಆದ್ರೆ ಈಗ ಸದ್ಯಕ್ಕೆ ನನ್ನ ಪ್ರೊಜೆಕ್ಟ್ ಗಿಜೆಕ್ಟ್ ಬಂದು ಹೆಂಗಾಗ್ಬಿಟ್ಟದ ಅಂದ್ರೆ ಫುಲ್ ಇಂಗ್ಲೀಷೇ ಕಡಿಮೆ ಆಗ್ಬಿಟ್ಟದ ಹಿಂದಿನೂ ಜಾಸ್ತಿ ಮಾತಾಡಕ್ಕೆ ಚಾಲು ಮಾಡ್ಬಿಟ್ಟೆ ನಾನು ಇಂಗ್ಲೀಷ್ ಬಿಟ್ಟು ಹಿಂದಿನ ಅವ್ರಿಗೂ ವಿಚಿತ್ರ ಆಗದ ಇಂಗ್ಲೀಷ್ ಅದಕ್ಕೆ ಬಿಟ್ರಿ ಅಲ್ಲ ಅಲ್ಲ ನಾನು ಹಿಂದಿ ಬನಾರಸಿ ಹಿಂದಿ ಮಾತಾಡಕ್ಕೆ ಚಾಲು ಮಾಡ್ಬಿಟ್ಟೆ ನಂದ ಎಕ್ಸೆಂಟ್ ಸೌತ್ ಬಂದ್ರು ಶಬ್ದಗಳೆಲ್ಲ ಪ್ಯೂರ್ ಹಿಂದಿ ಬರ್ತಾವ ಅಂದ್ರೆ ನಂಗೆ ಸ್ವಲ್ಪ ಸಂಸ್ಕೃತ ನಾಲೆಜ್ ಇತ್ತು ಅದ್ರ ಮೇಲೆ ಕಟ್ಟದ ಬಿಟ್ಟಣ ಹಿಂಗ ಹೋದ ಹಂಗೆ ಸಿ ಅದು ಏನಂತಾರಲ್ಲ ಶ್ರೀ ರೋಮನ್ ಇನ್ ರೋಮ್ ಅಂತ ಹೇಳಿ ಲ್ಯಾಂಗ್ವೇಜ್ ಕಲ್ತ್ ಬಿಡೋಕ ಅವ್ರು ಕಂಟ್ರಿ ಲ್ಯಾಂಗ್ವೇಜ್ ಕಲ್ತ್ರು ಮತ್ತೆ ಅವ್ರು ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಮತ್ತೆ ಎಜುಕೇಶನ್ ಅಂದ್ರೆ ನಮ್ದು ಮೇನ್ ಬೇಕಾದಷ್ಟು ಸ್ಟೂಡೆಂಟ್ಸ್ ಇದ್ರು 15 ಸ್ಟೂಡೆಂಟ್ಸ್ ಕಿಂತ ಜಾಸ್ತಿ ಆದ್ರೆ ಬೇರೆ ಬ್ಯಾಚ್ ರೀ ಅವ್ರಿಗೆ ಅಂದ್ರೆ 15 ಸ್ಟೂಡೆಂಟ್ಸ್ ಒಂದು ಬ್ಯಾಚ್ ರೀ ಸೊ ಏನಕೈತೆ ಅಂದ್ರೆ ಎಲ್ಲ ಎಲ್ಲ ಎಲ್ಲರಿಗೂ ಕೇಳಕ್ ಬರ್ತೈತ್ರಿ ಏನ್ ತಿಳಿತೋ ಇಲ್ಲೋ ಅಂತ ಪ್ರಾಕ್ಟಿಕಲ್ಸ್ ಇರ್ತಾವ್ರಿ ಅಂದ್ರೆ ವೀಕ್ಲಿ ಒನ್ ಟೈಮ್ ಹಾಸ್ಪಿಟಲ್ಸ್ ಹೋಗಿ ಅವ್ರ ಟೀಚರ್ಸ್ ಎಲ್ಲ ಅದು ಬ್ಲಡ್ ಟೆಸ್ಟ್ ಹೆಂಗ್ ಮಾಡುದು ಅವೆಲ್ಲ ಹೇಳ್ಕೊಡ್ತಾರೆ ಏನಿಲ್ರಿ ಅದ ಇಲ್ರಿ ನೀಟ್ ಎಕ್ಸಾಮ್ ಬರೀಬೇಕ್ರಿ ಕಂಪಲ್ಸರಿ ನೀಟ್ ಕ್ವಾಲಿಫೈ ಆತ್ರಿ ಆದ್ರೆ ನಂಗೆ ಇಲ್ಲಿ ಸಿಗ್ಲಿಲ್ರಿ ಅದು 2,70,000 ಏನೋ ರ್ಯಾಂಕಿಂಗ್ ಬಂತ್ರಿ ನಂದ ನೀಟ್ ಆಲ್ ಇಂಡಿಯಾ ರೀ ಸೊ ಪಪ್ಪಾರ್ ಏನಂದ್ರು ನಿಂಗೆ ಎಂ ಬಿ ಬಿ ಎಸ್ ಸಿಗಂಗಿಲ್ಲ ನೋಡು ಫಾರಿನ್ ಕಂಟ್ರಿ ಹೋಗ್ತಿಲ್ಲೋ ಅಂತ ನಾ ಬೇಡ ಅಂದ್ರಿ ನಂದು 35,000 ಬಂದಿತ್ರಿ ಸಿ ಇ ಟಿ ಮತ್ತೆ ಕಾಮಿಡಿಗೆ 16,000 ರ್ಯಾಂಕಿಂಗ್ ಬಂದಿತ್ರಿ ಅಂದ್ರೆ ಕಾಮಿಡಿಗೆ ಒಳಗ ಬಿ ಬಿ ಸಿಗ್ಬೋದಿತ್ರಿ ಗೊತ್ತಿಲ್ಲ ಹಾಕಿತ್ತೇನಾರಿ ಬಿ ಬಿ ಮಾಡ್ಬೇಕಂತ ಪಪ್ಪಾರ್ ಹೇಳಿನ್ರಿ ಏ ಇಂಜಿನಿಯರಿಂಗ್ ಏನ್ ಮಾಡ್ತಿ ಎಲ್ಲಾರು ಇಂಜಿನಿಯರಿಂಗ್ ಮಾಡತ್ತಾರು ಸೊ ಅಲ್ಲೇ ಹೋಗ್ಬಿಡ ಅಂತಂದ್ರಿ ಮತ್ತೆ ಅಲ್ಲಿ ಹೋದ್ಮೇಗ ಅವರೇ ಇದು ಕೊಡ್ತಾರ ನಮ್ಗೆ ರೆಸಿಡೆನ್ಸಿ ಅಂತ ಅಂದ್ರೆ ಫಸ್ಟ್ ಟೈಮ್ ಹೊಂಟಿರ್ತೀವಲ್ರಿ ಸೊ ನಮ್ಗೆ ಟೆಂಪ್ರರಿ ವೀಸಾ ಬೇಕ್ರಿ ಯಾಕಂದ್ರೆ ಆ ಕಂಟ್ರಿಗೆ ನಾ ಎಲಿಜಿಬಲ್ ಅದೀನಿ ಹೋಗಕ್ಕಂತ ಅಲ್ಲಿ ಹೋದ್ಕೂಲೇ ನಿಮ್ದು ಅಡ್ಮಿಷನ್ ಆದ್ರೆ ಒಂದು 2 ಮಂತ್ಸ್ದಾಗ ರೆಸಿಡೆನ್ಸಿ ಟೆಂಪ್ರರಿ ರೆಸಿಡೆನ್ಸಿ ಆಫ್ ಅರ್ಮೇನಿಯಾ ಅಂತ ಕೊಡ್ತಾರೆ ಸೊ ನೀ ಟೆಂಪ್ರರಿ ಅರ್ಮೇನಿಯನ್ ಪೀಪಲ್ ಆದ ಈಗ ಅದಾದ್ಮೇಗ ಪರ್ ಇಯರ್ 6th ಇಯರ್ ತನಕ ಅದ ಇದು ಮಾಡ್ತಾರೆ ಎಕ್ಸ್ಟೆಂಡ್ ಮಾಡ್ಕೊತಾರೆ ನಮ್ ಫ್ರೆಂಡ್ಸ್ ಒಂದಿಸ್ ಮಂದಿ ಅದಾರಿ ಬೆಂಗಳೂರು ಸೈಡ್ ಇಂಡಿಯನ್ಸ್ ಅದಾರಿ ನಾರ್ತ್ ಸೈಡ್ ಅವ್ರು ಬಾಳದಾರು ಚೆನ್ನೈದವ್ರು ಬಾಳದಾರು
ಫಸ್ಟ್ ಟೈಮ್ ಲೈಫ್ದಾಗ ಅದು ಸನ್ ರೇಸ್ ಸ್ವಲ್ಪ 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 ಬೀಳಾತೈತಿ ಅದು ಟ್ರೀಸ್ ಆಗಿಂತ ಅದು ಭಾರಿ ಕಾಣತೈತಿ ಫ್ರಂಟ್ ವ್ಯೂ ಧನ್ಯವಾದ.